ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಜೈನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಿಕ್ ಆಗಿ ಮಾಡುವಂತಹ ಸ್ವೀಟ್ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ಇದರ ಹೆಸರು 7 ಕಪ್ ಅಂತ. ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಮತ್ತು ಕಡಿಮೆ ಸಮಯದಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಕೆಳಗಡೆ ಕಾಣ್ತಿರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನಲ್ಲಿ ಆಲ್ ಅಂತ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಬಾಣಲೆಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ನಂತರ ಅದೇ ಕಪ್ಪಲ್ಲಿ 3 ಕಪ್ಪು ಸಕ್ಕರೆಯನ್ನು ತಗೊಂಡಿದ್ದೇನೆ. ಸ್ವೀಟ್ ಕಮ್ಮಿ ಬೇಕಾದವರು 2.5 ಕಪ್ಪಷ್ಟು ಯೂಸ್ ಮಾಡ್ಬೋದು. ನಂತರ 1 ಕಪ್ ಕಾಯಿತುರಿ, 1 ಕಪ್ ಬಿಸಿ ಮಾಡಿ ಆರಿಸಿದ ಹಾಲು, 6 ಕಪ್ ಇಲ್ಲಿಯವರೆಗೆ 6 ಕಪ್ ಆಗಿದೆ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟು, 3 ಕಪ್ 1 ಕಪ್ ಕಾಯಿತುರಿ, 1 ಕಪ್ ಹಾಲು, ಕೊನೆಯದಾಗಿ ತುಪ್ಪ 1 ಕಪ್ ಬೇಕು. ಮೊದಲಿಗೆನೇ ತುಪ್ಪ ಹಾಕೋದು ಬೇಡ, ಯಾಕಂದರೆ ನಾವು ಸ್ಟವ್ ಮೇಲೆ ಇಟ್ಟು ಕೈ ಆಡಿಸ್ತಾ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ತಾ ಹೋಗಬೇಕು. ಇವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕೈ ಆಡಿಸ್ತಾ ಇರಬೇಕು. ಈಗ 1 ಕುದಿ ಬಂದಿದೆ. ಇದಕ್ಕೆ ಇವಾಗ ನಾನು 3-4 ಟೇಬಲ್ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತೇನೆ. ಇದೇ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ನೀವು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಬೋದು, ಅಥವಾ ಈ ರೀತಿ ಪಾಕ ಬಂದಾಗ ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ತಾ ಹೋಗ್ಬೋದು. ಈ 7 ಕಪ್ ಸ್ವೀಟ್ಗೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ, ಹಾಗೆ ಇದನ್ನು 1/2 ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ರೀತಿಯಾದಂತಹ ಪಾಕ ಬರಬೇಕು ಅಂದರೆ ನಾವು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ತಳ ಬಿಡಬೇಕು. ಮೊದಲಿಗೆನೆ ನಾನು 1 ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಟಿದ್ದೇನೆ. ನಂತರ ಈಗ ಈ ಮಿಶ್ರಣವನ್ನು ಹಾಕಬೇಕು. ಈಗ ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಸ್ವಲ್ಪ ಲೆವೆಲ್ ಆಗಿ ಪ್ರೆಸ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಬಿಸಿ ಆರಿದ ನಂತರ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಏನಂದರೆ ನೀವು ಈ ಥರ ಶೇಪಲ್ಲಿ ಕಟ್ ಮಾಡ್ತಿರ್ಬೇಕಾದ್ರೆ ಪೂರ್ತಿ ಬಿಸಿ ಆರಿರಬಾರ್ದು, ಇಲ್ದಿದ್ರೆ ಫುಲ್ ತಣ್ಣಗಾದರೆ ಗಟ್ಟಿ ಆಗ್ತಾ ಬರ್ತದೆ, ಆವಾಗ ನಮಗೆ ಶೇಪಲ್ಲಿ ಕಟ್ ಮಾಡಲಿಕ್ಕೆ ಆಗುದಿಲ್ಲ. ಇವಾಗ 1-10 ನಿಮಿಷ ಬಿಟ್ಟು ಫುಲ್ ತಣ್ಣಗಾಗಿದೆ, ಇನ್ನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದರೆ ಮುಗೀತು. ನೋಡಿ ನಿಮಗೆ ಎಷ್ಟು ಸಾಫ್ಟ್ ಆಗಿ ಕಾಣ್ತಾ ಇದೆ ಅಂತ, ಹಾಗೆ ಟೇಸ್ಟ್ ಕೂಡ ಸೂಪರ್ಬ್ ಆಗಿದೆ. ಇವತ್ತಿನ ಈ 7 ಕಪ್ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ 1 ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ನೀವು ಕೂಡ ಈ ಸ್ವೀಟ್ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.